ಸಬ್ಸ್ಕ್ರೈಬ್ ಟು ಪ್ರೆಸ್ ದ ಸಬ್ಸ್ಕ್ರೈಬ್ಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಷನಲ್ ವಿಡಿಯೋಸ್ ಪರೀಕ್ಷಾರ್ಥಿಗಳೇ ತಮ್ಮೆಲ್ಲರಿಗೂ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ಗೆ ಸ್ವಾಗತ ನಾನು ನಿಮ್ಮ ಎಜುಕೇಟರ್ ಕೀರ್ತಿ ಗೌಡ ಬನ್ನಿ ಇವತ್ತು ಪ್ರಾಚೀನ ಭಾರತ ಇತಿಹಾಸದಲ್ಲಿ ಕೆಲವು ಪ್ರಮುಖ ರಾಜವಂಶಗಳಾದ ಶಾಖರು ಕನಿಷ್ಕರು ಮತ್ತು ಕಣ್ವ ರಾಜವಂಶನ ನೋಡ್ಕೊಂಬರೋಣ ಇಲ್ಲಿ ನೀವು ಬಿ ಎ ಅಥವಾ ಎಮ್ ಎ ಮಾಡೋಕೆ ಬಂದಿಲ್ಲ ಮಾಸ್ಟರ್ಸ್ ಅಥವಾ ಡಿಗ್ರಿ ಮಾಡಕ್ಕೆ ಬಂದಿಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ದೃಷ್ಟಿಯಿಂದ ಈ ರಾಜವಂಶಗಳಲ್ಲಿ ಪ್ರಮುಖ ಆಯ್ದ ಭಾಗಗಳೇನಿದೆ ಅದನ್ನು ಮಾತ್ರ ನಾನು ನಿಮಗೆ ಹೇಳಕ್ಕಿದ್ದೀನಿ ಏನಾದ್ರೆ ಇದಾಗ್ನಿಲ್ಲ ಅಂತಂದರೆ ಆಫ್ಲೈನ್ ಕ್ಲಾಸಲ್ಲಿ ಡೀಟೇಲ್ ಆಗಿ ಡೀಲ್ ಮಾಡ್ತೀವಿ ಇಲ್ಲಿ ಬರೀ ಎಸ್ ಡಿ ಎ ಎಫ್ ಡಿ ಎ ಪಿ ಎಸ್ ಐ ಪಿ ಸಿ ಆ ಹಿತದೃಷ್ಟಿಯಿಂದ ಆ ಪರೀಕ್ಷೆಗಳ ಹಿತದೃಷ್ಟಿಯಿಂದ ಕೆಲವು ಆಯ್ದ ಭಾಗಗಳನ್ನ ಮಾತ್ರ ಮಾಡ್ತೀನಿ ಯಾವುದೋ ಪರೀಕ್ಷೆಗಳಲ್ಲಿ ಕೇಳಲ್ಪಟ್ಟಿವೆಯೋ ಅವನು ಮಾತ್ರ ಮಾಡ್ತಾ ಇದೀನಿ ಬನ್ನಿ ಶಾಖರನ್ನ ನೋಡ್ಕೊಂಬರೋಣ ಸೊ ಶಾಖರು ಶಾಖರು ಯಾರಪ್ಪ ಮೂಲ ಪುರುಷ ಅಥವಾ ಪ್ರಥಮ ಪುರುಷ ಯಾರು ಇದರ ಸ್ಥಾಪಕ ಅಂತಂದರೆ ಮೊಗ ಅಥವಾ ಮೌಸ್ ಅಂತ ಕರೀತಾರೆ ಮೊಗ ಅಥವಾ ಮೌಸ್ ಯಾರು ಶಾಖರ ಸ್ಥಾಪಕ ಸೊ ಇನ್ ಇಂಡೋ ಸೀಥಿಯನ್ ಅಂದಿಲ್ಲ ಇವ್ರನ್ನ ಇಂಡೋ ಸೀಥಿಯನ್ಸ್ ಅಂತಾರೆ ಈ ಪ್ರಾಚೀನ ಭಾರತದಲ್ಲಿ ಏನಾಗಿತ್ತು ಬರೀ ಭರತಕಂಡ ಒಂದೇ ಐಸೋಲೇಟ್ ಆಗಿ ಆಗಿರಲಿಲ್ಲ ಬಟ್ಗೆ ಗ್ರೀಕರ ಜೊತೆ ಸಂಬಂಧ ಇತ್ತು ಮತ್ತು ಈ ಮಧ್ಯ ಏಷ್ಯಾ ಏನಿದೆ ಆ ಭಾಗಗಳಿಂದ ನಮ್ಮ ಸಂಬಂಧಗಳು ತುಂಬ ಇರ್ತವೆ ಸೊ ಇವರು ಇಂಡೋ ಸೀಥಿಯನ್ಸ್ ಅಂತ ಅಂತಾರೆ ಯಾರನ್ನ ಶಾಖರ್ನ ಸೊ ಯಾದಪ್ಪ ಅವರ ರಾಜಧಾನಿ ಅಂತಂದರೆ ಅವರ ರಾಜಧಾನು ಸಿಕ್ರಾಪ್ ಈ ಸಿಕ್ರಾಪ್ ಈಗ ಪ್ರೆಸೆಂಟ್ ಡೇ ಅಲ್ಲಿ ಎಲ್ಲಿದೆ ಅಂತಂದರೆ ಅದು ಪಂಜಾಬ್ ಪಾಕಿಸ್ತಾನದಿದೆ ಸರ್ ಪಂಜಾಬ್ ಇಂಡ್ಯಾದಲ್ಲಿ ಇರೋದಲ್ವ ಸರ್ ಅಂತಂದರೆ ಪಾರ್ಟಿಷನ್ ಹತ್ತೊಂಬತ್ತು ನೂರ ಪಾರ್ಟಿಷನ್ ಆದಮೇಲೆ ಒಂದು ಭಾಗ ಪಂಜಾಬ್ ನಮಗೆ ಬಂತು ಒಂದು ಭಾಗ ಪಂಜಾಬ್ ಅವ್ರಿಗೋಯ್ತು ಸಿಂಧ್ ಪಂಜಾಬ್ ಬಲೋಚಿಸ್ತಾನ್ ಅಂತ ಪಾಕಿಸ್ತಾನದಲ್ಲಿ ವಿವಿಧ ಪ್ರಾಂತ್ಯಗಳಿದ್ದಾವೆ ಸೊ ಪಂಜಾಬ್ ಕೂಡ ಪಾಕಿಸ್ತಾನದ ಒಂದು ಪ್ರಾಂತ್ಯ ಪಂಜಾಬ್ ನಮ್ಮಲ್ಲೂ ಇದೆ ಪಾಕಿಸ್ತಾನದಲ್ಲೂ ಇದೆ ಸೊ ಯಾವ್ದಪ್ಪ ಇದು ಭಾಷೆಗಳು ಇವರು ಬಳಸ್ತಿದ್ದವು ಅಂತಂದರೆ ಗ್ರೀಕ್ ಮತ್ತು ಕರೋಷ್ಟಿ ಎನ್ನುವ ಭಾಗ್ಯ ಸೊ ನಾನು ಹೇಳಿದೆ ಗ್ರೀಕ್ ಅವ್ರ ಜೊತೆ ಎಲ್ಲ ಸಂಬಂಧ ನಮ್ಮದು ತುಂಬ ಚೆನ್ನಾಗಿತ್ತು ಅಂತ ಈಗ ಅಶೋಕ ಒಂದು ಹಿಂದಿಲಿ ಸೀರಿಯಲ್ ಬರ್ತಾ ಇದೆ ಅದರಲ್ಲಿ ನೋಡಿದರೆ ಈ ಬಿಂಬಿಸಾರ ಬಿಂದುಸಾರ ಅವರೆಲ್ಲ ಏನಿದ್ರು ಆ ಗ್ರೀಕರ ರಾಣಿ ಇರ್ತಾಳೆ ಒಬ್ಳು ಅವನಿಗೆ ಗ್ರೀಕ್ ರಾಣಿ ಸೊ ಆ ಥರ ಸಂಬಂಧಗಳು ನೀವು ಕಂಡ್ಕೊಂಬೋದಾಗಿದೆ ಸೊ ಯಾವುದಪ್ಪ ಭಾಷೆಗಳು ಇವ್ರು ಯೂಸ್ ಮಾಡ್ತಿದ್ರು ಅಂದರೆ ಗ್ರೀಕ್ ಮತ್ತು ಖರೋಷ್ಟಿ ಯಾರಪ್ಪ ಮೂಲ ಮೊಗ ಮತ್ತು ಮೌಸ್ ಸೊ ಚಷ್ಟಾನ ಇವನು ಈ ಶಾಖರ ಒಬ್ಬ ಪ್ರಮುಖ ರಾಜ ಸೊ ಚಷ್ಟಾನ ಯಾರು ಬರ್ತಾರೆ ಇವರು ಎಪ್ಪತ್ತೆಂಟು ಕ್ರಿಸ್ತಶಕ ಎಪ್ಪತ್ತೆಂಟರಿಂದ ಕ್ರಿಸ್ತಶಕ ನೂರ ಮೂವತ್ತರವರೆಗೂ ಆಳ್ವಿಕೆಯನ್ನು ನಡೆಸ್ತಾರೆ ಸೊ ಯಾರು ಎಲ್ಲಿ ಆಳಿದ್ದು ಅಂತಂದರೆ ಉಜ್ಜಯಿನಿ ಉಜ್ಜಯಿನಿನ ಪಾಶ್ಚಾತ್ಯ ಕ್ಷಾತ್ರಪಾಸ್ ಸೊ ಈಗ ಕ್ಷಾತ್ರಪದಲ್ಲೇ ಸೊ ಈಗ ಏನು ಕ್ಷಾತ್ರಪ ಇದೆ ಈ ಕ್ಷಾತ್ರಪದಲ್ಲೇ ಎರಡು ರಾಜವಂಶಗಳು ಬರುತ್ತವೆ ಸೊ ಎರಡು ಏನೋ ಡಿವಿಷನ್ ಬ್ರಾಂಚಸ್ ಇದೆ ಆ ಬ್ರಾಂಚಸ್ ಯಾವ್ದಪ್ಪ ಅಂತಂದ್ರೆ ಒಂದು ಬಂದು ಸ ಕ್ಷೇತ್ರಪ ಅಂತಾರೆ ಇನ್ನೊಂದು ಬಂದು ಭದ್ರ ಪ್ರಮುಖರು ಸೊ ಈ ಚಾಷ್ಟಾನ ಏನಿದ್ದಾನೆ ಈ ಚಷ್ಟಾನ ಬಂದ್ಬಿಟ್ಟು ಈ ಭದ್ರ ಪ್ರಮುಖ ವಂಶದ ರಾಜನಾಗಿರ್ತಾನೆ ಸೊ ಈ ಕ್ಷತ್ರಪದಲ್ಲಿ ಎರಡು ಎರಡು ಬ್ರಾಂಚಸ್ ಇದೆ ಎರಡು ಡಿವಿಷನ್ ಆಗಿದೆ ಯಾರಪ್ಪ ಅಂತಂದ್ರೆ ಸಹ ಸ ಕ್ಷೇತ್ರಪ ಮತ್ತು ಭದ್ರ ಪ್ರಮುಖ ಈ ಚಷ್ಟಾನ ಯಾರು ಅಂತಂದ್ರೆ ಭದ್ರ ಪ್ರಮುಖ ರಾಜವಂಶಕ್ಕೆ ಸೇರಿದವನ್ನ ಹಾಕ್ತಾನೆ ಸೊ ಇವನು ಸೊ ರುದ್ರ ದಮನ ಅತ್ಯಂತ ಪ್ರಮುಖ ರಾಜ ಅತ್ಯಂತ ಪ್ರಮುಖ ದೊರೆ ಎಲ್ಲಿದು ಶಾಖರ ಅತ್ಯಂತ ಪ್ರಮುಖ ದೊರೆ ಇವನ ಬಗ್ಗೆ ಜಾಸ್ತಿ ಕ್ವಶನ್ಸ್ಗಳನ್ನ ಕೇಳೋ ಸಂಭವ ಹೆಚ್ಚಿದೆ ಸೊ ಇದನ್ನು ಗಮನವಿಟ್ಟು ದಮ್ ಗಮನಿಸಿ ಸೊ ಅತ್ಯಂತ ಶ್ರೇಷ್ಠ ಅಂತ ಇಲ್ಲಿ ಹೇಳಿದ್ದೀನಿ ಸೊ ಪಶ್ಚಿಮ ಕ್ಷೇತ್ರದ ಏನಿದೆ ಭದ್ರ ಪ್ರಮುಖ ಸಕ್ಷೇತ್ರ ಕ್ಷೇತ್ರಪ್ಪ ಇರ್ತಾರೆ ಇವನು ಯಾರಪ್ಪ ರುದ್ರ ದಮನ ಅಂತಂದರೆ ಈಗ ಹೇಳಿದ್ನಲ್ಲ ಚಷ್ಟನ ಎಪ್ಪತ್ತೆಂಟರಿಂದ ನೂರ ಮೂವತ್ತು ಆ ಇವನ ಮೊಮ್ಮಗ ಅವ ಒಮ್ಮಗ ಮೊಮ್ಮ ಮೊಮ್ಮಗನೇ ರುದ್ರ ದಮನ ಸೊ ಏನಪ್ಪ ಇವನು ಅಚೀವ್ಮೆಂಟ್ಸ್ ಏನಪ್ಪ ಇವನು ಸಾಧನೆ ಮಾಡಿದ್ದಾನೆ ಅಂತಂದರೆ ನೋಡಿ ಇಲ್ಲಾಗಲೇ ಹೇಳ್ದಂಗೆ ಚೆಸ್ತಾ ನಮ್ಮ ಮೊಮ್ಮಗ ಇವನು ಸೊ ಇದು ಕೂಡ ಒಂದು ಪ್ರಶ್ನೆಯಾಗಿ ಉದ್ಭವಿಸಿತು ಯಾವ ರಾಜ ತಾನು ವಿವಾಹ ನಂತರ ಹಿಂದೂ ಧರ್ಮವನ್ನು ಸ್ವೀಕರಿಸಿದನು ಅಂತ ಅಂದ್ಬಿಟ್ಟು ಒಂದು ಸರಿ ಕೇಳಿದರು ಪಿ ಎಸ್ ಐ ಕ್ವಶನ್ ಪೇಪರಲ್ಲೇ ಸೊ ಅದು ಯಾರೂ ಅಲ್ಲ ರುದ್ರ ಧಮನೇ ನೋಡಿ ಮಹಿಳೆಯನ್ನು ಹಿಂದೂ ಮಹಿಳೆಯನ್ನು ಮದುವೆಯಾದ ನಂತರ ಹಿಂದೂ ಧರ್ಮಕ್ಕೆ ಮತಾಂತರಗೊಂಡ ರಾಜನೇ ರುದ್ರ ದಮನ ಸೊ ಸಂಸ್ಕೃತದಲ್ಲಿ ಸುದೀರ್ಘ ಶಾಸನವನ್ನು ಬಿಡುಗಡೆ ಮಾಡಿದ್ದಾನೆ ಯಾರೋ ರುದ್ರ ದಮನ ಬಂದ್ಬಿಟ್ಟು ಸೊ ಏನಂತಂದ್ರೆ ಯಾದಪ್ಪ ಇವನು ಬಿರುದು ಅಂತಂದರೆ ಮಕಾ ಕ್ಷತ್ರಪ ಕ್ಷತ್ರಪರು ಭದ್ರ ಪ್ರಮುಖರು ಸ ಕ್ಷತ್ರಪರು ಸೊ ಅದರಲ್ಲಿ ಇವನಿಗೆ ಏನಪ್ಪ ಬಿರುದಿತ್ತು ಅಂತಂದರೆ ಇವನಿಗೆ ಮಹಾ ಮಕಾ ಕ್ಷತ್ರಪ ಅಂತ ಬಿರುದನ್ನು ಕೊಟ್ಟಿರ್ತಾರೆ ಸೊ ಬ್ರೀ ಗ್ರೀಕ್ ಬರಹಗಾರ ಯಾರೋ ಯವನೇಶ್ವರ ಯವನೇಶ್ವರನಿಗೆ ಇವನು ರಾಜಾಶ್ರಯ ನೀಡಿರ್ತಾನೆ ಯಾರೋ ಒಂದು ನಮ್ಮ ರುದ್ರ ದಮನ ಯಾದಪ್ಪ ಇವನ ಕೃತಿ ಅಂತಂದರೆ ಯವನ ಜಾತಕ ಯವನೇಶ್ವರನ ಯಾವುದೋ ಕತ್ರು ಕತ್ರು ಯಾರು ಯವನ ಜಾತಕವನ್ನು ಬರೆದಿದ್ದಾನೆ ಇವನಿಗೆ ರಾಜಾಶ್ರಯ ಕೊಟ್ಟವರು ಯಾರೋ ರುದ್ರ ದಮನ ಅವನು ಯಾರೋ ಚಾಸ್ಥಾನನ ಮೊಮ್ಮಗ ಮತ್ತು ಸಾಕರ ಅತ್ಯಂತ ಪ್ರಮುಖ ದೊರೆ ಸೊ ಏನು ಮಾಡ ಇದು ಭಾಷಾಂತರಗೊಳಿಸ್ತಾನೆ ಯಾರು ಗ್ರೀಕಲ್ಲಿದ್ದುದನ್ನ ನಮ್ಮ ಯಾರೋ ಯವನೇಶ್ವರನೋ ಯವನ ಜಾತಕವನ್ನು ಗ್ರೀಕ್ನಿಂದ ಸಂಸ್ಕೃತಕ್ಕೆ ಭಾಷಾಂತರಿಸ್ತಾನೆ ಅವನಿಗೆ ರಾಜಾಶ್ರಯವನ್ನು ರುದ್ರ ದಮನ ಕೊಟ್ಟಿರ್ತಾನೆ ಸೊ ಇದು ಜುನಾಗಡ ಜುನಾಗಡ ಶಾಸನ ಏನಿದೆ ಪ್ರಥಮ ಸಂಸ್ಕೃತ ಶಾಸನ ಅದನ್ನು ಹೊರಡಿಸಿದವರು ಯಾರಪ್ಪ ಅಂತಂದರೆ ಈ ರುದ್ರ ದಮನ ಸೊ ಪರಿಶುದ್ಧ ಸಂಸ್ಕೃತದಲ್ಲಿ ಮೊದಲ ಬಾರಿಗೆ ದೊರೆತಂಥ ಶಾಸನ ಯಾವುದಪ್ಪ ಅಂತಂದ್ರೆ ಜುನಾಗ್ರಹ ಶಾಸನ ಜುನಾಗ್ರಹ ಎಲ್ಲಿದೆ ಈಗಿನ ಸೌರಾಷ್ಟ್ರ ಸೌರಾಷ್ಟ್ರ ಅಂದರೆ ಗುಜರಾತ್ನಲ್ಲಿದೆ ಸೊ ಜುನಾಗಢ ಅಂತ ಅಂದ ತಕ್ಷಣ ನಿಮಗೆ ಏನು ನೆನಪಾಗ್ಬೋದು ಹತ್ತೊಂಬತ್ತು ನೂರ ನಂತರ ಏನೇನು ಪ್ರಿನ್ಸ್ಲಿ ಸ್ಟೇಟ್ಸ್ ಇದ್ದು ಅದನ್ನು ನಮ್ಮ ಉಕ್ಕಿನ ಮನುಷ್ಯ ಸರ್ದಾರ್ ಪಟೇಲ್ ಅವರು ಏನೆಲ್ಲರೂ ಏಕೀಕರಣ ಒಗ್ಗೂಡ್ಸೋಕ್ಕೆ ಪ್ರಯತ್ನ ಪಡ್ತಾರೆ ಆಗ ಮೂರು ಅಂಥ ಪ್ರಾಂತ್ಯಗಳು ತಾನು ಸೇರೋದಿಲ್ಲ ಭಾರತಕ್ಕೆ ಅಂತ ಹೊರಗಿಳಿತವೆ ಅದರ ಸೂಪರ್ದಿಂದ ಹೊರಗುಳಿತವೆ ಅದರಲ್ಲಿ ಯಾವುದಪ್ಪ ಅಂತಂದರೆ ಜುನಾಗಡನ್ನು ಕೂಡ ಒಂದು ಮತ್ತೊಂದು ಯಾವುದಪ್ಪ ಅಂದರೆ ಜಮ್ಮು ಕಾಶ್ಮೀರ ಸೊ ಅದನ್ನು ನೋಡ್ತಾನೇ ಇದ್ದೀರಾ ಈಗಲೂ ಹೊರಗ ಸಮಸ್ಯೆ ಹೇಗೆ ಉಲ್ಬಣಿಸ್ತಾನೆ ಇದೆ ಅಂತ ಅಂದ್ಬಿಟ್ಟು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಯಾವುದಪ್ಪ ಅಂತಂದರೆ ಹೈದರಾಬಾದ್ ನಿಜಾಮರು ಏನು ಹೇಳ್ತಿದ್ರು ಹೈದರಾಬಾದ್ ಕೂಡ ನಾನು ಭಾರತ ಒಕ್ಕೂಡನ್ನು ಸೇರಲ್ಲ ಅಂತ ಮೊದಲು ಹೇಳಿರ್ತಾರೆ ಆಮೇಲೆ ಹೇಗೆ ಸೇರ್ತು ಅನ್ನೋದೆಲ್ಲ ಆಧುನಿಕ ಭಾರತದ ಇತಿಹಾಸ ಅದು ಸೊ ಇವನ ಸಾಧನೆಗಳನ್ನ ನೆನಪಿನಲ್ಲಿಡಿ ಇದೆಲ್ಲ ತುಂಬ ಪ್ರಮುಖ ಯಾಕಂತಂದರೆ ಈ ಸ್ಲೈಡಲ್ಲಿರೋ ಎರಡರಿಂದ ಮೂರು ಇದನ್ನು ಎಕ್ಸಾಮಿನೇಷನಲ್ಲಿ ಆಲ್ರೆಡಿ ಕೇಳಿದರೆ ಸೊ ಇದು ವೆರಿ ಇಂಪಾರ್ಟೆಂಟ್ ಸೊ ನಾನು ಹೇಳಿದೆ ಬರೀ ಎಕ್ಸಾಮ್ ದೃಷ್ಟಿಯಿಂದ ಯಾವ್ದು ಇಂಪಾರ್ಟೆಂಟು ಆ ಆಯ್ದ ವಂಶಗಳಿಂದ ಅದನ್ನು ಮಾತ್ರ ನಾನು ಇದು ಹೇಳ್ತೀನಿ ಅಂತ ಅಂದ್ಬಿಟ್ಟು ಅಂತಂದ್ರೆ ಪ್ರಾಚೀನ ಭಾರತ ತುಂಬ ವಾಸ್ಟ್ ಸಬ್ಜೆಕ್ಟು ನಿಮಗೆ ತೀರ ಕಡಿಮೆ ಸೈಮಲ್ಲಿ ನಿಮಗೆ ಕವರ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಕುಶನರಿಗೆ ಹೋಗೋಣ ಸೊ ಕುಶನರಿಗೆ ಹೋಗೋಣ ಯಾರಪ್ಪ ಇದರ ಮೂಲ ಪುರುಷ ಅಥವಾ ಪ್ರಥಮ ಪುರುಷ ಅಂತ ಅಂತಂದರೆ ಅವನು ಯಾರೂ ಅಲ್ಲ ಕುಜಲ ಫೈಸಸ್ ಈ ಕುಜಲ ಫೈಸಸ್ ಏನಿದಾನೆ ಇವನೇ ಕುಶನ ವಂಶದ ಸ್ಥಾಪಕ ಸೊ ಎಲ್ಲಿ ಯಾವುದು ಇರೋ ರಾಜಧಾನಿ ಅಂತಂದರೆ ಪೇಶಾವರ ಅಥವಾ ಪುರುಷಪುರ ಸೊ ನಿಮಗೆ ಅಖಂಡ ಭಾರತ ಹತ್ತೊಂಬತ್ತು ನೂರ ನಂತರ ಏನೋ ಭಾರತ ಒಡೆದು ಭಾಗವಾಯಿತು ಅದಕ್ಕಿಂತ ಮುಂತರ ಅಖಂಡ ಭಾರತ ಅಂತ ಅಥವಾ ಭರತ ಖಂಡ ಅಂತ ಹೇಳ್ತಿದ್ದೋ ಈಗಿನ ಪಾಕಿಸ್ತಾನ ಏನಿದೆ ಕೆಲವು ಅಫ್ಘಾನಿಸ್ತಾನದ ಕೆಲವು ಭಾಗಗಳು ಕೂಡ ಈಗಿನ ಮ್ಯಾನ್ಮಾರ್ ಅಥವಾ ಬರ್ಮಾ ಏನಿದೆ ಇವೆಲ್ಲ ಏನಿದ್ದು ಅಖಂಡ ಭಾರತದ ಭಾಗಗಳಾಗೇ ಇದ್ದೋ ಪಾರ್ಟಿಷನ್ ಆದ ನಂತರ ಪಾಕಿಸ್ತಾನ ಬಾಂಗ್ಲಾದೇಶ ಎಲ್ಲ ಈಗ ವಿಂಗಡಣೆಯಾಗಿದೆ ಸೊ ಇದು ಪೇಶಾವರ ಸೊ ಇವೆಲ್ಲ ಎಲ್ಲಿ ಬರ್ತಿದೆ ಪಾಕಿಸ್ತಾನದ ಕಡೆ ಬರ್ತದೆ ಹಿಂದೂ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಹಿಂದೂ ನಾಗರಿಕತೆ ಎಲ್ಲಪ್ಪ ಇದು ಹುಟ್ಟಿದ್ದು ಅಂತಂದರೆ ಅದು ಕೂಡ ಅದೇ ಪಾಕಿಸ್ತಾನ ಈಗ ಏನಾಗಿದೆ ಆ ಭಾಗದಲ್ಲಿ ಹುಟ್ಟಿರೋದು ಸೊ ಅದನ್ನು ನಮ್ಮ ಪ್ರಾಚೀನದ ಬಾಲದ ಕನೆಕ್ಷನ್ ಏನಿದೆ ಇದಕ್ಕೆ ಅಂತ ಅಂದ್ಬಿಟ್ಟು ಇದು ತೋರಿಸ್ಕೊಡ್ತಾ ಇದೆ ಸೊ ಚೀನಾದ ಗಡಿನಾಡು ನಾನು ಹೇಳ್ತಾ ಇದ್ದೆ ನಾವು ಮಧ್ಯ ಏಷ್ಯಾದಿಂದೆಲ್ಲ ಕನೆಕ್ಷನ್ಗಳನ್ನು ಹೊಂದಿದ್ದು ಅಂತ ಅಂದ್ಬಿಟ್ಟು ಸೊ ಇವರು ಎಲ್ಲಿಂದ ಬಂದಿದ್ದಪ್ಪ ಅಂತಂದರೆ ಮಧ್ಯ ಏಷ್ಯಾ ಅಥವಾ ಚೀನಾ ಗಡಿನಾಡು ಪ್ರದೇಶದಲ್ಲಿ ವಾಸಿಸುತ್ತಿದ್ದರು ಇವರು ಗುಳೇ ಬಂದರು ಅಲ್ಲಿಂದ ವಲಸೆ ಬಂದು ಕುಶನ ರಾಜವಂಶ ವಂಶಸ್ಥವನ್ನು ಯಾರು ನಮ್ಮ ಕುಜಲಾ ಫೈಸಸ್ ಸ್ಥಾಪಿಸಿದ ಸೊ ಇದು ಕಾರ್ಡ್ ಫೈಸಸ್ ನಂತರ ಬರೋದು ಅವನ ಮಗ ವಿಮಾ ಕಾರ್ಡ್ ಫೈಸಸ್ ಸೊ ಇವನ ಬಗ್ಗೆ ಏನಪ್ಪಾ ಒಂದು ಪ್ರಮುಖ ಪ್ರಶ್ನೆ ಕೇಳ್ಬೋದು ಅಂತಂದರೆ ಪ್ರಪ್ರಥಮ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಚಲಾವಣೆಗೆ ತಂದ ರಾಜ ಯಾರಪ್ಪ ಅಂತಂದರೆ ಅವನು ನಮ್ಮ ವಿಮಾ ಕಾರ್ಡ್ ಫೈಸಸ್ ಇವನು ಯಾರು ಯಾವ ರಾಜವಂಶಸ್ಥಿಗೆ ಸೇರ್ತಾನೆ ಅಂತಂದರೆ ಕುಶನರು ಇದರ ಮೂಲ ಪುರುಷ ಕುಜಲ ಕಾರ್ಡ್ ಫೈಸಸ್ ಮತ್ತು ಇವರ ರಾಜಧಾನಿ ಪೇಶಾವರ ಅಥವಾ ಪುರುಷ ಪುರ ಸೊ ಅತ್ಯಂತ ಪ್ರಮುಖ ರಾಜ ಕುಶನರಲ್ಲಿ ಯಾರಪ್ಪ ಅಂತಂದರೆ ಅವನೇ ಕನಿಷ್ಕ ಕನಿಷ್ಕನೇ ಕುಶನರಲ್ಲಿ ಅತ್ಯಂತ ಪ್ರಮುಖ ದೊರೆ ಸೊ ಅಂತಂದರೆ ನಾನು ವಿಜಯನಗರ ಮಾಡಬೇಕಾದ್ರೆ ಹೇಳಿದೆ ಅದರಲ್ಲಿ ಅಷ್ಟ ದಿಗ್ಗಜರು ಇರ್ತಾರೆ ಯಾರು ನಮ್ಮ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಸೊ ಅಷ್ಟ ದಿಗ್ಗಜರಲ್ಲಿ ಅಲ್ಲಸಾಣಿ ಪೆದ್ದಣ್ಣ ಮತ್ತು ರಾಮ ಪ್ರಮುಖರು ಅಂತ ಹೇಳಿದ್ದೆ ಇಲ್ಲೂ ಕೂಡ ನಮ್ಮ ಕುಶಾನ ಏನಿದೆ ತುಂಬ ವಿವಿಧ ಫೀಲ್ಡಲ್ಲಿ ಇರೋರಿಗೆ ರಾಜಾಶ್ರಯವನ್ನು ನೀಡಿರ್ತಾನೆ ಯಾರ್ಯಾರಪ್ಪ ಅದರಲ್ಲಿ ಪ್ರಮುಖರು ಅಂತಂದರೆ ಸೊ ಪಾರ್ಶ್ವನಾಥ ಪಾರ್ಶ್ವ ಅಶ್ವಘೋಷ ವಸುಮಿತ್ರ ನಾಗಾರ್ಜುನ ಚರಕ ಮತ್ತು ಮಾಥರ ಎಂಬ ವಿದ್ವಾಂಸರುಗಳಿಗೆ ಏನೋ ರಾಜಾಶ್ರಯವನ್ನು ನೀಡಿರುತ್ತಾನೆ ಸೊ ಇವರಲ್ಲಿ ಪ್ರಮುಖ ಏನು ಅಂತಂತಂದರೆ ಈ ಅಶ್ವಘೋಷ ಈ ಅಶ್ವಘೋಷ ಏನಿದ್ದಾನೆ ಸೊ ಈ ಅಶ್ವಘೋಷ ಏನು ಬರೀತಾನೆ ಇವನು ಕೆಲವು ಪ್ರಮುಖ ಕೃತಿಗಳ ರಚನಾಕಾರನು ಕೂಡ ಆಗಿದ್ದಾನೆ ಆ ಕೃತಿಗಳ ಮೇಲೂ ಪ್ರಶ್ನೆಗಳು ಉದ್ಭವಿಸುವ ಸಂಭವತೆ ಇದೆ ಸೊ ಅದಕ್ಕೆ ಆ ಯಾವ್ದಪ್ಪ ಕೃತಿಗಳು ಅಂತ ನಾನು ನಿಮಗೆ ಇಲ್ಲಿ ತಿಳಿಸಲು ಇಷ್ಟಪಡ್ತೀನಿ ಯಾವುದಪ್ಪ ಅಂತಂದರೆ ಇವನು ಬುದ್ಧ ಚರಿತ ಸೊ ಬುದ್ಧ ಚರಿತ ಎಂಬ ಕೃತಿಯನ್ನು ಇವನ ಯಾರೋ ನಮ್ಮ ಅಶ್ವಘೋಷನೆ ಇವನ ವಿರಚಿತ ಕೃತಿ ಬುದ್ಧ ಚರಿತ ಸೊ ಮತ್ತು ಮಹಾಲಂಕಾರ ಮಹಾಲಂಕಾರ ಎಂಬ ಕೃತಿಯನ್ನು ಕೂಡ ಯಾರೋ ನಮ್ಮ ಅಶ್ವಘೋಷ ಬರಿತಾನೆ ಸೊ ನಂತರ ಏನಪ್ಪ ಇನ್ನೊಂದು ಪ್ರಾಮುಖ್ಯತೆ ಅಂತಂದರೆ ನಮ್ಮ ಸಾಣಿ ಪೆದ್ದಣ್ಣ ಹೇಗೆ ಆಂಧ್ರ ಕವಿ ಪಿತಾಮಹನೋ ಹಾಗೇನೇ ಈ ಅಶ್ವಘೋಷ ಸಂಸ್ಕೃತ ಗಮನವಿಟ್ಟು ಕೇಳಿ ಸಂಸ್ಕೃತ ನಾಟಕದ ಪಿತಾಮಹ ಬರೀ ನಾಟಕದ ಪಿತಾಮಹ ಇವನು ಸಂಸ್ಕೃತ ನಾಟಕದ ಪಿತಾಮಹನೇ ಅಶ್ವಘೋಷ ಸೊ ಇವರ ವಿರಚಿತ ಕೃತಿಗಳು ಯಾವುದಪ್ಪ ತುಂಬ ಇಂಪಾರ್ಟೆಂಟ್ ಅಂತಂದರೆ ಬುದ್ಧ ಹೆಸರೇ ತಿಳಿಸುವ ತಿಳಿಸುವಾಗೆ ಬುದ್ಧನ ಮೇಲಿನ ಚರಿತೆ ಅವನ ಹುಟ್ಟು ಅವನ ಬೆಳವಣಿಗೆ ಮತ್ತು ಅವನ ಕಾಂಟ್ರಿಬ್ಯೂಷನ್ಸ್ ಏನಿದೆ ಅದರ ಬಗ್ಗೆ ಮಾತಾಡುತ್ತೆ ಸೊ ನೆಕ್ಸ್ಟ್ ಮಹಾಲಂಕಾರ ಅಂತ ಅಂದ್ಬಿಟ್ಟು ಒಂದು ಕೃತಿಯನ್ನು ರಚಿಸ್ತಾನೆ ಮತ್ತು ಇವನು ಸಂಸ್ಕೃತ ನಾಟಕದ ಪಿತಾಮಹ ಕೂಡ ಆಗಿದ್ದಾನೆ ಸೊ ಈ ವಸುಮಿತ್ರ ವಸುಮಿತ್ರ ಅನ್ನೋನು ಬಹಳ ಒಂದು ಇಂಪಾರ್ಟೆಂಟ್ ಒಂದು ಮುಖ್ಯ ಕೃತಿಯನ್ನು ಬರೀತಾನೆ ಯಾವುದಪ್ಪ ಅಂತಂದ್ರೆ ಅದು ಮಹಾವಿಭಾಸ ಸೊ ಮಹಾವಿಭಾಸ ಎಂಬ ಕೃತಿಯನ್ನು ಯಾರಪ್ಪ ಬರೆದಿದ್ದು ಅಂತಂದ್ರೆ ಅವನು ವಸುಮಿತ್ರ ಸೊ ನಂತರ ಹೇಳ ನಂತರ ಯಾರು ನಮ್ಮ ಚರಕ ಚರಕ ಎಲ್ಲರಿಗೂ ಬಹಳ ಸುಪ್ರಸಿದ್ಧ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಏನಪ್ಪ ಬರೀತಾರೆ ಅಂದ್ರೆ ಚರಕ ಸಂಹಿತೆ ಮತ್ತು ಇವರನ್ನ ಏನಂತ ಕರಿತಿದ್ರಪ್ಪ ಅಂತಂದರೆ ಏನು ಆಯುರ್ವೇದ ಇದೆ ಆಯುರ್ವೇದದ ಪಿತಾಮಹ ಅಂತಲೇ ಕರಿತಿರ್ತಾರೆ ಸೊ ಆಯುರ್ವೇದದ ಪಿತಾಮಹ ಯಾರಪ್ಪ ಅಂತಂದರೆ ಅವರು ಚರಕ ಸೊ ಇವರು ವಿರಚಿತ ಕೃತಿ ಯಾವುದಪ್ಪ ಅಂತಂದರೆ ಅದು ಆಯುರ್ವೇದದ ಬಗ್ಗೆ ಇದೆ ಸೊ ಅತ್ಯಂತ ಪುರಾತನ ವೈದ್ಯಕೀಯ ಶಾಸ್ತ್ರ ಏನಿದೆ ಅದೇ ಆಯುರ್ವೇದ ಅದು ಎಲ್ಲಪ್ಪ ಬೆಳೆದಿದ್ದು ಬೆಳವಣಿಗೆ ಆಗಿದ್ದು ಎಲ್ಲಿ ಅದು ಹುಟ್ಟಿದ್ದು ಅಂತಂದರೆ ಅದು ನಮ್ಮ ಭವ್ಯ ಭಾರತದಲ್ಲೇ ಹುಟ್ಟಿದೆ ಸೊ ಅದನ್ನು ಯಾರಪ್ಪ ಆಯುರ್ವೇದದ ಪಿತಾಮಹ ಅಂದರೆ ಅವರು ಚರಕ ಚರಕೇನು ಅಂತಂದರೆ ಚರಕ ಸಂಹಿತ ಅಂತಾರೆ ಸೊ ಅದಕ್ಕೆ ಹೇಳ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ಯಾರು ಬರ್ತಾರೆ ಅಂತಂದ್ರೆ ಇವನು ನಾಗಾರ್ಜುನ ಬರ್ತಾನೆ ನಾಗಾರ್ಜುನ ಅತ್ಯಂತ ಪ್ರಮುಖ ವಿದ್ವಾಂಸನಾಗಿರ್ತಾನೆ ಸೊ ಇವು ಇಷ್ಟು ಏನಪ್ಪ ಇದೆ ಅಂತಂದ್ರೆ ತುಂಬಾ ಪ್ರಮುಖ ಇವನ್ನ ನೀವು ನೆನಪಿನಲ್ಲಿ ಇಡಲೇಬೇಕು ಆಮೇಲೆ ನಮ್ಮ ನಾಗಾರ್ಜುನ ನಮ್ಮ ನಾಗಾರ್ಜುನ ಇವರು ಕೂಡ ಬಹಳ ಪ್ರಮುಖರು ಏನಪ್ಪಾ ಅಂದ್ರೆ ಇವರು ಯಾವ ಯಾವ ವಾದವನ್ನು ಮಂಡಿಸ್ತಾರೆ ಅಂತಂದ್ರೆ ಶೂನ್ಯವಾದ ಸೊ ಶೂನ್ಯವಾದ ಅಂತ ಮಂಡಿಸ್ತಾರೆ ಈಗ ನಮ್ಮ ಐನ್ಸ್ಟೈನ್ ಇದ್ದಾರಲ್ಲ ಬಹಳ ಸುಪ್ರಸಿದ್ಧ ಯಾರು ಸೈಂಟಿಸ್ಟ್ ವಿಜ್ಞಾನಿ ಇದ್ದಾರೆ ಯಾವುದಕ್ಕೆ ನೋಬೆಲ್ ಪ್ರಶಸ್ತಿ ದೊರೆತಿದೆ ಏನಕ್ಕೆ ದೊರೀತು ಥಿಯರಿ ಆಫ್ ರಿಲೇಟಿವಿಟಿ ಸೊ ಆ ಥಿಯರಿ ಆಫ್ ರಿಲೇಟಿವಿಟಿನ ಇವರು ಈ ಕಾಲದಲ್ಲಿ ಕನಿಷ್ಕನ ಎಪ್ಪತ್ತೆಂಟು ಏನು ಎಪ್ಪತ್ತೆಂಟು ಏಡಿ ಎಪ್ಪತ್ತು ಶಕ ಎಪ್ಪತ್ತೆಂಟರಲ್ಲೇ ಆ ವಾದನ್ನು ಮಂಡಿಸಿರ್ತಾರೆ ಸೊ ಅಷ್ಟು ನಾವು ವೈಜ್ಞಾನಿಕವಾಗಿ ಬೆಳವಣಿಗೆ ಕಂಡಿತ್ತು ಪ್ರಾಚೀನ ಭಾರತ ಸೊ ಅದಕ್ಕೆ ಏನಪ್ಪ ಮಂಡಿಸ್ತಾರೆ ಅಂತಂದರೆ ಶೂನ್ಯವಾದ ಥಿಯರಿ ಆಫ್ ರಿಲೇಟಿವಿಟಿ ಸೊ ದ ಆಲ್ಟರ್ಕೇಶನ್ ಇನ್ ದ ಫ್ಯಾಬ್ರಿಕ್ ಆಫ್ ಟೈಮ್ ಆ್ಯಂಡ್ ಗ್ರಾವಿಟಿ ಏನಿದೆ ಆಗುತ್ತಲ್ಲ ಸೊ ಅದನ್ನೇ ಥಿಯರಿ ಆಫ್ ರಿಲೇಟಿವಿಟಿ ಅಂತ ಹೇಳ್ತಾರೆ ಸೊ ಅದು ತುಂಬ ನಿಮಗೆ ಅದನ್ನು ಸೈನ್ಸಲ್ಲಿ ಬರುತ್ತೆ ಬಟ್ ಇವರು ಶೂನ್ಯವಾದವನ್ನು ಮಂಡಿಸಿದರೆ ಸೊ ವಿಪರ್ಯಾಸ ನೋಡಿ ಏನು ಅಂತಂದರೆ ನಾವು ಪಾಶ್ಚಿಮಾತ್ಯ ಇದಕ್ಕೆ ಎಷ್ಟು ಹಿಂಗೆ ಗುಲಾಮರಾಗ್ಬಿಟ್ಟಿದ್ದೀವಿ ಅಂತಂದರೆ ನಮ್ಮ ನಾಗಾರ್ಜುನರು ಐನ್ಸ್ಟೈನ್ ಈಗ ಹತ್ತೊಂಬತ್ತು ನೂರ ಐವತ್ತು ಚಿಲ್ಲರು ಇದರಲ್ಲಿ ಇದ್ದ ವಾಸಿಸುತ್ತಿದ್ದಂಥ ವ್ಯಕ್ತಿ ಬಟ್ ನಾಗಾರ್ಜುನರನ್ನು ಭಾರತದ ಐನ್ಸ್ಟೈನ್ ಅಂತ ಕರೀತಾರೆ ಸೊ ಆ್ಯಕ್ಚುಲಿ ನಾವು ಮಾಡಬೇಕಾಗಿದ್ದೇನು ಐನ್ಸ್ಟೈನನ್ನು ವೆಸ್ಟ್ ಪಾಶ್ಚಿಮದ ನಾಗಾರ್ಜುನ ಅಂತ ಕರಿಬೇಕಾಗಿತ್ತು ಬಟ್ ನಾವು ನೋಡಿ ವಿಪರ್ಯಾಸ ನೋಡಿ ಇಲ್ಲಿ ನಾಗಾರ್ಜುನನ್ನು ಭಾರತದ ಐನ್ಸ್ಟೈನ್ ಅಂತ ಕರಿತೀವಿ ಇರಲಿ ಸೊ ಅದಕ್ಕೆ ಈ ಪ್ರಮುಖ ವಿದ್ವಾಂಸರುಗಳು ಅವರು ರಚಿಸಿದ ಕೃತಿಗಳು ಮತ್ತು ಅವರು ಏನೆಂದಕ್ಕೆ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನೀವು ನೆನಪಿನಲ್ಲಿ ಇಡಬೇಕಾಗುತ್ತೆ ಸೊ ಇದು ಕುಶನಸ್ ಕುಶನಸ್ ಮತ್ತು ಕನಿಷ್ಕ ಅದರ ಪ್ರಮುಖ ದೊರೆ ಮತ್ತು ಕನಿಷ್ಕ ಇನ್ನೊಂದು ಪ್ರಮುಖ ಏನಪ್ಪಾ ಇದು ಮಾಡ್ದ ಅಂತಂದ್ರೆ ಈ ನಾಲ್ಕನೇ ಬುದ್ಧ ಪರಿಷತ್ ಏನು ಹೇಳಿದೆ ಮೂರು ಬುದ್ಧ ಪರಿಷತ್ಗಳನ್ನ ಹೇಳಿದ್ದೆ ಯಾರ್ಯಾರು ಅದನ್ನು ಆಯೋಜಿಸಿದ್ರು ಮತ್ತು ಯಾರ್ಯಾರ ರಾಜಾಶ್ರಯದಲ್ಲಿ ಅದು ನಡೀತು ಅಂತ ಅಂದ್ಬಿಟ್ಟು ಸೊ ನಾಲ್ಕನೇ ಬುದ್ಧ ಪರಿಷತ್ ಎಲ್ಲಪ್ಪ ಅಂತಂದರೆ ಯಾರಪ್ಪ ಆರ್ಗನೈಸ್ ಮಾಡಿದ್ದು ಅಂತಂದರೆ ಕುಶನರ ಕನಿಷ್ಕ ಅದನ್ನು ಆರ್ಗನೈಸ್ ಮಾಡ್ತಾನೆ ಸೊ ಅಶ್ವಘೋಷ ಏನಿರ್ತಾನೆ ಅದನ್ನ ಅವನೇ ಅದರ ಚೇರ್ಮನ್ ಅಥವಾ ಪ್ರೆಸಿಡೆಂಟ್ ಆಗಿರ್ತಾನೆ ಸೊ ಕಣ್ವ ರಾಜವಂಶ ಕಣ್ವ ರಾಜವಂಶದಲ್ಲಿ ಅಷ್ಟೊಂದು ಇಂಪಾರ್ಟೆಂಟ್ ಆಗಿ ಕೇಳೋಂಥ ಪ್ರಶ್ನೆಗಳು ಯಾವುದು ಇಲ್ಲ ಬಟ್ ಇದರ ಏನು ಅಂತಂದರೆ ಈ ರಾಜವಂಶದ ಸ್ಥಾಪಕ ಯಾರು ಸ್ಥಾಪಕ ಯಾರು ಮತ್ತು ಇದರ ರಾಜಧಾನಿ ಯಾರು ಅಂತ ಅಂದ್ಬಿಟ್ಟು ನೀವು ನೆನಪಿನಲ್ಲಿ ಇಡಬೇಕಾಗುತ್ತೆ ಈ ಕಣ್ವ ರಾಜವಂಶದ ರಾಜಧಾನಿ ಯಾವುದಪ್ಪ ಅಂತಂದರೆ ಅದು ವಿಧಿಸಾ ಈ ಮಾಡರ್ನ್ ಡೇ ಒಡಿಸ್ಸಾ ಏನು ಬರುತ್ತೆ ಸೊ ಆ ರೀಜನ್ ಬರುತ್ತೆ ಸೊ ವಿಧಿಸ ಇವರ ರಾಜಧಾನಿಯಾಗಿರುತ್ತೆ ಸೊ ಇವರು ಯಾರಪ್ಪ ಯಾರಪ್ಪ ಅಂತ ಅಂದರೆ ಇದರ ಸ್ಥಾಪಕ ವಸುದೇವ ಕನ್ವ ಇದರ ಕೆಲವು ಪ್ರಮುಖ ರಾಜರು ಯಾರು ಅಂತಂದರೆ ಭೂಮಿತ್ರ ನಾರಾಯಣ ಮತ್ತು ಸುಸರ್ಮನ್ ಈ ಸುಸರ್ಮನ್ ಸೊ ವಾಸುದೇವ ಕನ್ವ ಇದರ ಈ ಕನ್ವ ವಂಶದ ಸಂಸ್ಥಾಪಕ ಮತ್ತು ಯಾದಪ್ಪ ರಾಜಧಾನಿ ಅಂತಂದರೆ ಅದು ವಿಧಿಸ ಸೊ ಇಲ್ಲಿ ಸುಸರ್ಮನ್ ಇದರ ಕೊನೆಯ ರಾಜ ಮತ್ತು ಗೌತಮಿ ಪುತ್ರ ಸಾತಕರ್ಣಿ ಅಂತ ಏನು ಹೇಳ್ತೀವಿ ಯಾರೋ ನಮ್ಮ ಶಾತವಾಹನರ ದೊರೆ ಏನಿದಾನೆ ಅತ್ಯಂತ ಪ್ರಮುಖ ದೊರೆ ಅವನು ಇವನನ್ನು ಸೋಲಿಸ್ತಾನೆ ಸುಶರ್ಮನ ನೆಕ್ಸ್ಟು ಸಾತವಾಹನ ಕಿಂಗ್ಡಮ್ ಡೈನಸ್ಟಿ ಅಥವಾ ರಾಜವಂಶ ಅಂತ ಏನು ಹೇಳ್ತೀವಿ ಅದು ಇದು ಒಂದು ಇಂಟ್ರೊಡ್ಯೂಸ್ ಆಗುತ್ತೆ ಸೊ ಸುಸರ್ಮನ್ ಇದರ ರಾಜ ಕೊನೆಯ ರಾಜ ಇವನನ್ನು ಯಾರಪ್ಪ ಸೋಲ್ಸ್ತಾನೆ ಅಂದರೆ ನಮ್ಮ ಶಾತವಾಹನರ ಶಾತವಾಹನರ ಗೌತಮಿ ಪುತ್ರ ಸಾತಕರ್ಣಿ ಇದನ್ನು ಸೋಲಿಸ್ತಾರೆ ಸೊ ಅಲ್ಲಿ ಎಪ್ಪತ್ತೆಂಟು ಚಾಸ್ತಾನ ಎಪ್ಪತ್ತೆಂಟು ಏಡಿ ಅಂತ ಅಂದ್ಬಿಟ್ಟು ಹೇಳಿದ್ದೆ ಸೊ ಈ ಎಪ್ಪತ್ತೆಂಟು ಡಿ ಏನಿದೆ ಸೊ ಇದರಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಏನು ಈ ಶಾಲಿ ವಾಹನ ಶಾಖೆ ನಾವೇನು ಕ್ರಿಸ್ತ ಶೆಖೆ ಅಂತ ಏನು ಹೇಳ್ತೀವಿ ಅದು ಯಾವಾಗಲಪ್ಪ ಇಂದ ಶುರುವಾಗೋದು ಅಂತಂದರೆ ಈ ಎಪ್ಪತ್ತೆಂಟು ಎಪ್ಪತ್ತೆಂಟನೇ ವರ್ಷದಿಂದ ಶುರುವಾಗುತ್ತೆ ಸೊ ಹದಿನೋ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಭಾರತ ಸರ್ಕಾರ ಏನು ಮಾಡ್ತು ಅಂತಂದರೆ ಇದನ್ನು ನಮ್ಮ ರಾಷ್ಟ್ರೀಯ ದಿನಸೂಚಿ ದಿನಸೂಚಿ ಅಂತ ಏನು ಕ್ಯಾಲೆಂಡರ್ ನ್ಯಾಷನಲ್ ಕ್ಯಾಲೆಂಡರ್ ಆಗಿ ಇದನ್ನು ಘೋಷಣೆ ಮಾಡುತ್ತೆ ಸೊ ಏನಪ್ಪ ಇಂಪಾರ್ಟೆನ್ಸ್ ಈ ಇಂಗ್ಲೀಷ್ ಕ್ಯಾಲೆಂಡರ್ ಅಂತ ಇಂಗ್ಲೀಷ್ ಕ್ಯಾಲೆಂಡರ್ಗೆ ಏನೋ ತಿಂಗಳಿಗೆ ಮೂವತ್ತು ಮೂವತ್ತೊಂದು ದಿನ ಬರುತ್ತೆ ಮುನ್ನೂರ ಅರವತ್ತೈದು ದಿನ ಇರುತ್ತೆ ಸೊ ಈ ಶಾಲಿ ವಾಹನ ಶಕೆ ಅಥವಾ ಈ ನ್ಯಾಷನಲ್ ಕ್ಯಾಲೆಂಡರ್ ನಮ್ದು ಭಾರತದ್ದು ಯಾವ ಥರ ಇದೆ ಅಂತಂದ್ರೆ ಅದರಲ್ಲೂ ಕೂಡ ಮುನ್ನೂರ ಅರವತ್ತೈದು ದಿನಗಳಿದೆ ವಾರಗಳಾಗಿ ವಿಭಜನೆ ಮಾಡಿದ್ದಾರೆ ಈಗ ಏನು ನೋಡ್ತಿರೋ ಸೊ ಇದರಿಂದನೇ ಅದನ್ನು ಎರವಲು ಪಡೆದಿದ್ದಾರೆ ಇದರ ಪ್ರಾಮುಖ್ಯತೆ ಏನಪ್ಪಾ ಅಂತಂದರೆ ಸೊ ಎಪ್ಪತ್ತೆಂಟು ಎಡಿ ಸೊ ಇತಿಹಾಸದಲ್ಲಿ ಹಲವು ಉದಾಹರಣೆಗಳನ್ನ ಕೊಡ್ತಾರೆ ಏನಕ್ಕೆ ಇದು ಶುರುವಾಯಿತು ಏನಕ್ಕೆ ಶಾಲಿವಾಹನ ಶಾಲಿ ವಾಹನ ಶಕೆ ಶುರುವಾಯಿತು ಅಂತ ಅಂದ್ಬಿಟ್ಟು ಸೊ ಶಾಲಿವಾಹನ ತಕ್ಷಣ ನಿಮ್ಗೆ ಗೊತ್ತಾಗೋದು ಶಾಲಿವಾಹನ ರಾಜ ಮನೆತನ ಅದರ ಪ್ರಮುಖ ದೊರೆ ಯಾರೋ ಗೌತಮಿ ಪುತ್ರ ಸಾತಕರ್ಣಿ ಸೊ ಕೆ ಒಂದು ಒಂದು ಇತಿಹಾಸದ ಭಾಗ ಅಂತಂದರೆ ಈ ಗೌತಮಿ ಪುತ್ರ ಸಾತಕಾರ್ಣಿ ಅಥವಾ ಶಾಲಿ ವಾಹನ ಅವನ ಶಾಲಿ ವಾಹನ ಅಂತ ಕರಿತಿರ್ತಾರೆ ಸೊ ಅವರ ತಾಯಿಗೆ ರೆಸ್ಪೆಕ್ಟ್ ಕೊಡುವ ಸಲುವಾಗಿ ಏನು ಅಂತ ಅವರ ತಾಯಿ ಹೆಸರು ಗೌತಮಿ ಆ ಗೌತಮಿ ಪುತ್ರ ಶಾತಕರ್ಣಿ ನಾನು ಗೌತಮಿ ಎಂಬ ತಾಯಿಯ ಪುತ್ರ ಅಂತ ಅಂದ್ಬಿಟ್ಟು ಆಗ್ಲೇ ಮಹಿಳೆಗೆ ಅವನು ಗೌರವ ಕೊಡ್ತಿರ್ತಾನೆ ಸೊ ಏನು ನಾವು ಮಹಿಳಾ ಸಬಲೀಕರಣ ಅಂತ ಹೇಳ್ತಿರ್ತೀವಿ ಹಿಂದೆನೇ ನಮ್ಮ ಗೌತಮಿ ಪುತ್ರ ಸಾತಕರ್ಣಿ ಏನಿದ್ದಾನೆ ಅವನು ಆಗ್ಲೇ ಅದನ್ನು ಅನುಷ್ಠಾನಕ್ಕೆ ತಂದಿದ್ದ ಅಂತ ಹೇಳ್ಬೋದು ಅವನು ವಿಕ್ರಮಾದಿತ್ಯ ಉಜ್ಜಯಿನಿಯ ವಿಕ್ರಮಾದಿತ್ಯ ಯಾರಿದ್ದಾನೆ ವಿಕ್ರಮ ಬೇತಾಳ ಕಥೆಗಳನ್ನೆಲ್ಲ ನೀವು ಕೇಳ್ತಾ ಇರ್ತೀರಾ ಸೊ ಆ ಬೇತಾಳ ಬೆನ್ನು ಬಿದ್ದು ವಿಕ್ರಮಾದಿತ್ಯ ಅವನು ವಿಕ್ರಮಾದಿತ್ಯ ಯಾರೋ ಗೌತಮಿ ಪುತ್ರ ಸಾತಕರ್ಣಿ ವಿಕ್ರಮಾದಿತ್ಯನ ಮೇಲೆ ವಿಜಯ ಸಾಧಿಸಿದ ವರ್ಷವೇ ಎಪ್ಪತ್ತೆಂಟು ಅದೇ ಶಾಲಿ ವಾಹನ ಶಕೆ ಅಂತ ಒಂದು ಭಾಗ ಹೇಳುತ್ತೆ ಇನ್ನೊಂದು ಭಾಗ ಏನು ಹೇಳುತ್ತೆ ಅಂತಂದರೆ ನಮ್ಮ ಚಾಸ್ಥಾನ ಬರ್ತಾನಲ್ಲ ಫಸ್ಟ್ ಹೇಳಿದ್ನಲ್ಲ ನಾನು ಚಾಸ್ಥಾನ ಏನಿದೆ ಅತ್ಯಂತ ಪ್ರಮುಖ ರಾಜ ಅವನು ಯಾವಾಗಲಪ್ಪ ನಾನು ರಾಜ್ಯಾಡಳಿತಕ್ಕೆ ಬಂದಿದ್ದು ಅವನ ಕೊರೊನೇಷನ್ ಯಾವಾಗಾಯಿತು ಅವನು ಸಿಂಹಾಸನ ರೂಢ ಯಾವಾಗ ವರ್ಷದಲ್ಲಿ ಆದ ಅದು ಕೂಡ ಎಪ್ಪತ್ತೆಂಟು ಅದನ್ನು ಕೂಡ ಏನಂತ ಹೇಳ್ತಾರೆ ಅದಕ್ಕೆ ಶಕೆ ಶಾಲಿವಾಹನ ಶಕೆ ಆರಂಭವಾಯಿತು ಅಂತ ಕೆಲವು ಇತಿಹಾಸದ ಪುಟಗಳು ಹೇಳ್ತವೆ ಸೊ ಮತ್ತೊಂದೇನು ಅಂತಂದರೆ ಕನಿಷ್ಕ ಕೂಡ ಇದೇ ವರ್ಷದಲ್ಲಿ ಸಿಂಹಾಸನ ರೂಢನಾಗುತ್ತಾನೆ ಸೊ ಮೂರು ನಾಲ್ಕು ವಿವಿಧ ಇದಿದೆ ಶಾಲಿವಾಹನ ಶಕೆ ಅನ್ನೋದರಿಂದ ಯಾವುದಪ್ಪ ಶಾಲಿವಾಹನ ಗೌತಮಿ ಪುತ್ರ ಸಾಥಿ ಶಾತಕರ್ಣಿ ಏನಿದ್ದಾನೆ ಅವನು ಏನು ವಿಜಯ ಸಾಧಿಸ್ತಾ ಸೊ ಅದನ್ನೇ ನೀವು ರೆಫರೆನ್ಸ್ ಆಗಿ ತಗೊಬೋದು ಸೊ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಅದು ನ್ಯಾಷನಲ್ ಕ್ಯಾಲೆಂಡರ್ ಅಂದರೆ ರಾಷ್ಟ್ರೀಯ ದಿನಸೂಚಿಯಾಗಿ ಅದನ್ನು ನಾವು ಅನುಷ್ಠಾನ ಭಾರತ ಸರ್ಕಾರ ಅನುಷ್ಠಾನ ಮಾಡಿದೆ ಸೊ ಇವತ್ತಿಗೆ ಈ ರಾಜಮನೆತನಗಳ ಬಗ್ಗೆ ಇಷ್ಟೇ ಸೊ ಮುಂದಿನ ಸರಿ ಇನ್ನೂ ಕೆಲವು ಇನ್ಫಾರ್ಮೇಟಿವ್ ವೀಡಿಯೋಸ್ಗಳಿಗೆ ನಿಮ್ಮ ಜೊತೆ ಬರ್ತೀನಿ ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಷನಲ್ ವೀಡಿಯೋಸ್